ಹೇ ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಬ್ಲಿ ಚಲಿ ಕನ್ನಡ ಬ್ಲಾಗ್ಸ್. ಈ ದಿನ ನಾವೆಲ್ಲಿದ್ದೀವಿ ಅಂತಂದ್ರೆ ಶನಿ ಶಂಕಪುರದಲ್ಲಿ ಇದ್ದೀವಿ. ಬನ್ನಿ ದರ್ಶನ, ಬನ್ನಿ ದರ್ಶನ ಯಾವ ರೀತಿ ಇರುತ್ತೆ, ಯಾವ ರೀತಿ ತೋರಿಸ್ತೀನಿ ಅನ್ನೋದು ಲೆಸ್ಟ್. ಸೊ ಶನಿ ದೇವರ ಕಾಟ, 7:30 ಇದೆ, ನಮ್ದು ಏನು ಮಾಡಿದ್ರೆ ನಮ್ಮ ಕಷ್ಟ ಪರಿಹಾರನೇ ಸಿಗ್ತಾ ಇಲ್ಲ, ಏನು ಮಾಡೋದು ಅಪ್ಪ ಅಂತ ಅನ್ನೋರಿಗೆ ಶನಿ ದೇವರಿಂದ ಮುಕ್ತಿ ಹೊಂದಬೇಕಂದ್ರೆ ಇಲ್ಲಿ ಬನ್ನಿ ಹೇಳ್ತೀನಿ ಯಾವ ರೀತಿ ನಮಗೆ ಪರಿಹರಿಸ್ಬೇಕು ಅನ್ನೋದು. ಇಲ್ಲಿ ಶನಿ ದೇವರಿಗೆ ಏನು ಅಂತಂದರೆ ಎಳ್ಳಿನ ಎಣ್ಣೆ ಹಾಕ್ತಾರೆ, ಅಭಿಷೇಕ ಅಂತಲೇ ಹೇಳ್ಬೋದು. ಇದು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಎಂಟ್ರೆನ್ಸ್. ಸೊ ಬನ್ನಿ ಶನಿದೇವರು ತೋರಿಸ್ತೀನಿ ಯಾವ ರೀತಿ ಇದೆ ಟೆಂಪಲ್ ಅನ್ನೋದು. ಈ ಒಳಗಡೆ ಬಂದಿದ್ದೀವಿ ನಾವು ಇವಾಗ. ಇಲ್ಲಿ ಎಳ್ಳೆಣ್ಣಿಂದ ಅಭಿಷೇಕ ಮಾಡ್ತಾರೆ, ಅಲ್ಲಿ ಅಲವ್ ಕೊಡ್ತಾರೆ ಒಳಗಡೆ ಹೋಗಿ ನಾವು ಮಾಡೋದಕ್ಕೆ. ಸೊ ನಾವೇನು ಮಾಡಿದ್ವಿ, ಚಿಕ್ಕ ಬಾಟಲ್ ತೊಗೊಂಡು ಇಲ್ಲಿ ಸಿಸ್ಟಮ್ ಇಟ್ಟಿರ್ತಾರೆ, ಅದ್ರ ಒಳಗಡೆ ನಾವು ಆಯಿಲ್ ಹಾಕಬೇಕು, ಎಲ್ಲಿ ಬೇಕಾದರೂ ಹಾಕಬಾರ್ದು. ಸೊ ಇಲ್ಲಿ ವಿಧ ವಿಧವಾದಂಥರ ಪೂಜೆಗಳು ಇರ್ತವೆ, ನಮಗೆ ಯಾವ್ದು ಬೇಕು ಅನ್ನೋದು ನಾವು ಆಯ್ಕೆ ಮಾಡಿಕೊಂಡು ನಮ್ಮ ಕಷ್ಟ ಯಾವುದಿರುತ್ತೋ ಅದಕ್ಕೆ ಪರಿಹರಿಸ್ಕೊಳ್ಬೋದು. ನೋಡಿ ಇಲ್ಲಿ ಜನಸಂಖ್ಯೆ ಅಂತೂ ಸಿಕ್ಕಾಪಟ್ಟೆ ಇದೆ. ಸೊ ಇಲ್ಲಿ ನೋಡಿ ಕಾಣ್ಬೋದು, ಜೂಮ್ ಮಾಡಿ ತೋರಿಸ್ತೀನಿ ಒನ್ ಸೆಕೆಂಡ್ ನಿಮಗೆ ದೇವ್ರನ್ನ. ಇಲ್ಲಿ ಕೆಲವು ಜನರು ಏನು ಮಾಡ್ತಾರೆ ಅಂದರೆ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಎಣ್ಣೆ ಡಬ್ಬಿನೇ ತೊಗೊಂಡು ದೇವರಿಗೆ ಸುರಿತಾ ಇದ್ದಾರೆ. ಇಲ್ಲಿ ನೋಡಿ ಇದು ಎಣ್ಣೆ ಬರುತ್ತಲ್ವ ದೊಡ್ಡ ಬಾಕ್ಸಲ್ಲಿ, ಆ ಎಣ್ಣೆ ತೊಗೊಂಡು ಇಲ್ಲಿ ನೋಡಿ ಸುರಿತಾ ಇದ್ದಾರೆ. ಯಾಕಂದರೆ ನಾವು ನಂಬಿಕೆ ಇಟ್ಟು ನಾವು ಹರಕೆ ಹೊತ್ಕೊಂಡ ಮೇಲೆ ಅದು ಈಡೇರಿದ ನಂತರ ನಾವು ದೇವರಿಗೆ ನಾವು ಅಂದ್ಕೊಂಡಿರೋ ರೀತಿ ನಾವು ಸಲ್ಲಿಸಬೇಕಾಗತ್ತೆ. ಹಾಗಾಗಿ ಶನಿದೇವರು ಕೂಡ ನಮ್ಮ ಕಷ್ಟನೆಲ್ಲ ಪರಿಹಾರ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾವು ವರ್ಷಕ್ಕೊಮ್ಮೆನಾದರೂ ನಾವು ಶನಿ ಶಂಕಪುರಿಗೆ ಹೋಗಿ ನಮ್ಮ ಕಷ್ಟಗಳು ಏನಿರುತ್ತೋ ಎಲ್ಲವನ್ನು ಪರಿಹರಿಸು ತಂದೆ ಅಂತ ಬೇಡ್ಕೊಳ್ತಾ ನಾವೇನೋ ಎಲ್ಲ ತೊಗೊಂಡು ಹೋಗಿರ್ತೀವೋ ಅದನ್ನೆಲ್ಲ ಅಲ್ಲಿ ಈಡೇರಿಸಿ ಬರ್ತೀವಿ. ಸೊ ನಿಮಗೆಲ್ಲ ಏನೆಲ್ಲ ಕಷ್ಟ ಇದೆ ಅಲ್ಲಿ ಬನ್ನಿ ಶನಿದೇವರ ಹತ್ರ, ನೀವು ಪ್ರಾರ್ಥನೆ ಮಾಡಿ ನಿಮಗೆ ಅಲ್ಲಿ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಶನಿದೇವರು ಮಾತ್ರ ಯಾವತ್ತೂ ಕೈ ಬಿಡೋದಿಲ್ಲ. ಸೊ ನಮ್ದು ಏನೋ ಕಷ್ಟ ಇರಲಿ ಅದನ್ನು ಪರಿಹರಿಸುವಂತಹ ಶನಿದೇವರ ಹತ್ರ ನೀವು ಬೇಡ್ಕೊಳ್ಬೇಕಾಗುತ್ತೆ. ಇದೆಲ್ಲ ಬಂದುಬಿಟ್ಟು ಔಟ್ ಸೈಡ್ ಇದು ಪ್ಲೇಸು. ಸೊ ಇಲ್ಲಿ ಏನೋ ಮಾಡ್ತಾ ಇದ್ದಾರೆ, ನಾವು 2 ಇಯರ್ಸ್ ಆಯ್ತು ನೋಡೋದಕ್ಕೆ, ಕಟ್ತಾನೇ ಇದ್ದಾರೆ, ಬಟ್ ಫೈನಲ್ ಯಾವ ರೀತಿ ಇರುತ್ತೆ ಅನ್ನೋದು ನಮಗೂ ಕ್ಯೂರಿಯಾಸಿಟಿ ಇದೆ. ಸೊ ಫೈನಲ್ ಆದಮೇಲೆ ನಾವು ಹೋಗ್ತಿರ್ತೀವಲ್ವ, ತೋರಿಸ್ತೀನಿ ಯಾವ ರೀತಿ ಇರುತ್ತಂತೆ. ಸೊ ಹಾಗೆ ಬನ್ನಿ, ಮಾರ್ನಿಂಗಿಂದ ಟಿಫಿನ್ ಏನು ಮಾಡಿರಲಿಲ್ಲ. ಫಸ್ಟ್ ನಾವು ಶನಿದೇವ್ರನ್ನ ದರ್ಶನ ಮಾಡಿಬಿಟ್ಟೆ ನಾವು ಉಣ್ಣೋಣ ಅಂದ್ಕೊಂಡು ಏನು ಟೀ ಕಾಫಿ ಟಿಫಿನ್ ಏನು ತೊಗೊಂಡಿರಲಿಲ್ಲ. ಫ್ರೆಶ್ ಎಲ್ಲರೂ ಆಗಿ ನಾವು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿದ್ಮೇಲೆ ನಮ್ಗೆ ಖುಷಿ ಅಂತಲೇ ಹೇಳ್ಬೋದು. ಸೊ ಇವಾಗ ಅಲ್ಲಿ ಫೇಮಸ್ ಅಂದರೆ ಪಾವ್ ಬಾಜಿ, ವಡಾ ಪಾವ್ ಆಗಿರ್ಬೋದು. ನೋಡಿ ಎಲ್ಲಿ ನೋಡಿದ್ರು ಎಳ್ಳೆಣ್ಣೆಯಿಂದೇ ಇರುತ್ತೆ. ಹಾಗೆ ಅಲ್ಲಿ ಬೇರೆ ಬೇರೆ ವಿಧ ವಿಧ ಆದಂಥ ಪೂಜಾ ಪುನಸ್ಕಾರಗಳು ಇರುತ್ತೆ ಅನ್ಬೋದು. ನಮ್ದೆಲ್ಲ ಕಷ್ಟಗಳು ಕಳೆಯೋದಕ್ಕೆ ಒಂದೊಂದು ರೀತಿಯಂಥ ಪೂಜೆಗಳು ಇರುತ್ತೆ. ನಾವಲ್ಲಿ ವಿಸಿಟ್ ಕೊಟ್ಟ ಮೇಲೆ ಅವ್ರನ್ನ ಕೇಳಬೇಕು, ಅವ್ರು ಕೇಳಿದಂಥ ರೀತಿ ನಾವು ನಡ್ಕೊಂಡ್ರೆ ಎಲ್ಲವೂ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನಮ್ಮ ಶನಿದೇವರ ಕಾಟದಿಂದ ಮುಕ್ತಿ ಪಡಿಬೋದು ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಇಲ್ಲಿ ನಾವು ಅಲ್ಲಿ ಗುಡಿವತಿಯಿಂದನೇ ರೂಮ್ ಸಿಗುತ್ತೆ. ಸೊ ಅಲ್ಲೇ ನಾವು ತಗೊಂಡಿದ್ವಿ. ಹಾಗಾಗಿ ರೂಮ್ ಕೆಳಗಡೆ ಇವೆಲ್ಲ ಶಾಪ್ಗಳಿದೆ, ಸೂಪರಾಗಿದೆ. ಎಲ್ಲ ಕಟ್ಟಿಗೆಯಿಂದ ಮಾಡಿದಂಥ ವಿಧ ವಿಧ ಆದಂತಹ ಐಟಮ್ಸ್ಗಳು ಅಲ್ಲಿ ಇದ್ದಾವೆ. ಸೊ ನಮಗೆ ಯಾವ ಬೇಕೋ ಅದೆಲ್ಲ ತೊಗೊಂಡೆ ನಿಮಗೆ ತೋರಿಸೋಣ ಅನ್ನೋಸ್ಕರ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಿದೆ, ಎಲ್ಲವೂ ತೊಗೊಳ್ಬೇಕನ್ನಷ್ಟು ಇಂಟ್ರೆಸ್ಟ್ ಬರ್ತಾ ಇದೆ ಅವ್ರು ನೋಡ್ತಾ ಇದ್ರೆ. ಬಟ್ ನಮಗೇನು ಬೇಕೋ ಅಷ್ಟು ಮಾತ್ರ ತೊಗೊಂಡೆ ನಾನು. ಕೆಲವೊಬ್ರು ಹೇಳ್ತಾರೆ ಅಲ್ಲಿಗೆ ಹೋದ್ಮೇಲೆ ಏನು ತೊಗೊಳ್ಬಾರ್ದು ಅಂತ. ಸೊ ಕೆಲವು ಜನ ಏನು ಮಾಡ್ತಾರೆ, ದೇವಸ್ಥಾನಕ್ಕೆ ಬಂದಮೇಲೆ ತೊಗೊಳ್ಬೇಕಂತ ಅವರವ್ರ ಮೇಲೆ ನಂಬಿಕೆ ಬಿಟ್ಟಿದ್ದು. ಹಾಗೆ ಶನಿದೇವರ ದರ್ಶನ ಮಾಡಿ ಬಂದ ಮೇಲೆ ನಂತರ ಏನು ಮಾಡೋದಂತ ರೂಮಿನ ಪಕ್ಕನೇ ನಲ್ಲಿ ಮಾಡಿರ್ತಾರೆ. ನಾವು ದರ್ಶನ ಮಾಡಿ ಬಂದ ನಂತರ ಕೈ ಕಾಲು ಮುಖ ತೊಳ್ಕೊಂಡೆ ನೆಕ್ಸ್ಟ್ ನಾವು ಏನು ಮಾಡ್ತೀವೋ ಪ್ರೊಸೀಜರು, ಶಾಪಿಂಗ್ ಇರ್ಬೋದು, ಟಿಫಿನ್ ಆಗಿರ್ಬೋದು, ಏನಾದರೂ ಮಾಡ್ಬೋದು. ನಾವು ಅದೇ ರೀತಿ ದರ್ಶನ ಮಾಡಿದ ತಕ್ಷಣವೇ ಇದೆಲ್ಲ ಹೇಳಿದ್ರಲ್ಲಿ ಅದೇ ರೀತಿ ನಾವು ಮಾಡಿದ್ವಿ. ಇವಾಗ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನು ಯಾವ ಊರಲ್ಲಿದ್ದೀವಿ ಅಂತಂದರೆ ಶನಿ ಶಂಕಪುರದಲ್ಲಿದ್ದೀವಿ. ದರ್ಶನ ಚೆನ್ನಾಗಾಯಿತು, ಶನಿವಾರ ದಿನವೇ ಶನಿದೇವರದು ದರ್ಶನ, ಅದಕ್ಕೆ ತುಂಬಾ ಖುಷಿ ಆಯಿತು ನಮಗೆ. ಇವಾಗ ಎಲ್ಲರದು ಟಿಫಿನ್ ಆಯಿತು, ಎಲ್ಲರೂ ನೆಕ್ಸ್ಟ್ ಇವಾಗ ಇಲ್ಲಿ ಗೇಮ್ಸ್ ಇದ್ದಾವೆ ಚಿಕ್ಕ ಮಕ್ಕಳದು, ಆಡಿಸೋಣ ಸಿಕ್ಕಾಪಟ್ಟೆ ಆಗ್ತಾ ಇದ್ರಲ್ವ ಹುಡುಗರು, ಆಡಿಸ್ಕೊಂಡು ನೆಕ್ಸ್ಟ್ ನಾವು ನೋಡಬೇಕು ಯಾವುದು ನಿಯರ್ ಆಗುತ್ತೆ ಟೆಂಪಲ್, ಅಲ್ಲಿ ನಾವು ಸ್ಟೇ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸ್ಟಾರ್ಟ್.
ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ 1 ಕಿಲೋಮೀಟರ್ ಇಲ್ಲಿಂದ ಪ್ಲೇಗ್ರೌಂಡ್ ಇದೆ, ಸಖತ್ತಾಗಿದೆ. ದಾರಿ ಉದ್ದಕ್ಕೂ ನಿಮಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅಲ್ಲಿ ಕಬ್ಬಿನ ಹಾಲು ಫೇಮಸ್ಸು. ಏನು ಅಂತಂದರೆ ನಮ್ಮ ಕಡೆಯಲ್ಲೇ ಮಿಷನಿಂದ ಕಬ್ಬಿನ ಹಾಲು ಸಿಗುತ್ತೆ. ಇಲ್ಲಿ ನೋಡಿ ದಾರಿ ಉದ್ದಕ್ಕೆ ಅದೇ ರೀತಿ ಇದೆ. ಇದು ಪ್ಲೇಗ್ರೌಂಡ್ ಸಖತ್ತಾಗಿದೆ ಅಂತ ಏನು ಹೇಳ್ಬೋದು. ಅಲ್ಲಿ ಎತ್ತಿನ ಯೂಸ್ ಮಾಡಿಕೊಂಡು ಕಬ್ಬಿನ ರಸ ತೆಗಿತಾರೆ, ಅದು ಯಾವ ರೀತಿ ಇರುತ್ತೆ ಅನ್ನೋದು ತೋರಿಸ್ತೀನಿ, ಬನ್ನಿ. ಹಾಗೆ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಪ್ಲೇಗ್ರೌಂಡನ್ನು ಅಲ್ಲಿ ಅರೇಂಜ್ ಮಾಡಿದ್ದಾರೆ. ಯಾಕೆ ಅಂದರೆ ಇಲ್ಲಿ ಬಂದಿರುವಂಥ ಟೂರಿಸ್ಟ್ ಜನಗಳಿಗೆ ಅಟ್ರ್ಯಾಕ್ಷನ್ ಆಗಲಂತ ಈ ರೀತಿ ಮಾಡಿರ್ತಾರೆ. ಸೊ ಕಸ್ಟಮರ್ ನಮ್ಮ ಶಾಪಿಗೆ ಬರಲ್ಲ ಅನ್ನೋದು ಅವ್ರ ಇಂಟೆನ್ಷನ್. ಸೊ ಸಖತ್ ಐಡಿಯಾ ಅಂತಲೇ ಹೇಳ್ತೀನಿ. ಇಲ್ಲಿ ಲೊಕೇಶನ್ ಕೂಡ ಸಖತ್ತಾಗಿದೆ, ಹಾಗೆ ಮಕ್ಕಳಿಗೆ ಆಡ್ಸೋಕ್ಕೂ ಚೆನ್ನಾಗಿದೆ, ಸೂಪರ್ಬ್ ಆಗಿದೆ ಪ್ಲೇಸ್ ಮಾತ್ರ ನೋಡಿ. ನಮ್ಮ ಮಕ್ಕಳಂತರೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ, ಯಾಕಂದರೆ ಅವ್ರಿಗೆ ಬರೀ ಜರ್ನಿ ಆಗಿಬಿಟ್ಟಿತ್ತು. ಈ ರೀತಿ ಸ್ಪೆಷಲ್ ಅವ್ರಿಗೆ ಟೈಮ್ ಕೊಡೋಕ್ಕಾಗಲಿಲ್ಲ ಆಡ್ಸೋಕ್ಕೆ. ಈ ನೋಡಿ ಲೊಕೇಶನ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇಲ್ಲಿ. ಸೊ ನೀವು ಕೂಡ ಒನ್ ಟೈಮ್ ಫ್ರೀ ಮಾಡ್ಕೊಂಡು ಬನ್ನಿ, ಸಖತ್ತಾಗಿರುತ್ತೆ. ಮಕ್ಕಳ ಜೊತೆ ಎಂಜಾಯ್ ಮಾಡೋದಾಗಿರ್ಬೋದು, ಈ ಕ್ಲೈಮೇಟ್ ಆಗಿರ್ಬೋದು, ದೇವ್ರ ದರ್ಶನ ಆಗಿರ್ಬೋದು, ಎಲ್ಲ ಸಖತ್ತಾಗಿರುತ್ತೆ. ಸೊ ನೋಡಿ, ಸೊ ನಾವು ಈ ಟೈಮಲ್ಲಿ ಕೋಲ್ಡ್ ಟೈಮಲ್ಲಿ ಹೋಗಿದ್ವಿ, ಸಿಕ್ಕಾಪಟ್ಟೆ ಚಿಲ್ ಮೂಮೆಂಟ್ ಅನ್ಬೋದು. ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೋಡಿ ಎತ್ತಿನ ಯೂಸ್ ಮಾಡಿಕೊಂಡು ಸೆಂಟ್ರ್ ಪಾಯಿಂಟಲ್ಲಿ ಕಬ್ಬಿನ ಗಣಿಗಳನ್ನು ಇಟ್ಟು ಆ್ಯಂಡ್ ಅದು ರಸ ತೆಗಿತಾರೆ. ಸೊ ಸಖತ್ ಸ್ವೀಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ ಅದು ಎಲ್ಲ ಬರ್ತಾಯಿದೆ ಕಬ್ಬಿನ ಹಾಲು. ಅದು ಕಬ್ಬಿನ ತೆಗೆದುಕಟ್ಟೆ ಎತ್ತೇನು ಮಾಡುತ್ತೆ, ನಿಂತ್ಕೊಂಡ್ಬಿಡುತ್ತೆ ಆಟೋಮೆಟಿಕ್ಲಿ. ಎಷ್ಟು ಟ್ಯಾಲೆಂಟ್ ಅಲ್ವಾ. ಸೊ ಹಾಲು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಲ್ವಾ, ಕುಡಿಯೋಕ್ಕೆ ಒಂಥರ ರುಚಿ ಅಂತಲೇ ಹೇಳ್ಬೋದು. ನನ್ನ ಮಕ್ಕಳಿಗಂತರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದಾರೆ. ಎಲ್ಲೋಡ್ದು ಪ್ಲೇಗ್ರೌಂಡ್ಸ್ ಐಟಮ್ಸ್ ಇಟ್ಟಿದ್ದಾರೆ ಅಲ್ಲಲ್ಲಲ್ಲಿ, ಒಂದೊಂದು ಪಾರ್ಟ್ಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಇರೋ ಇಟ್ಟಿದ್ದಾರೆ. ಅವ್ರಿಗೆ ಇನ್ನೂ ಬೋರೇ ಆಗ್ತಿಲ್ಲ, ಇನ್ನೂ ಆಡಬೇಕು ಅನ್ನಿಸ್ತಾನೆ ಇದೆ ಅವರಿಗೆ. ವಾವ್, ಸಖತ್ ಟೇಸ್ಟ್, ಪ್ಯೂರ್ ಹಾಲಿದು. ಯಾವುದೇ ರೀತಿ ಎಲೆಕ್ಟ್ರಿಕಲ್ ಮಿಷನಿಂದ ಮಾಡಿದಂತಲ್ಲ, ಹಾಗಾಗಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇದೆ ಅಂತಲೇ ಹೇಳ್ಬೋದು. ಇವಾಗ ನಾನು ನನ್ನ ಮಗ ಜೋಕಾಲಿ ಆಡ್ತಾ ಇದ್ದೀವಿ ನೋಡಿ, ತುಂಬ ದಿನಗಳಾಗಿತ್ತಂತಲೇ ಹೇಳ್ಬೋದು ಜೋಕಾಲಿ ಆಡಿ. ನಾವು ಆಡುವಂಥ ಚಾನ್ಸ್ ನಮಗೆ ಸಿಕ್ಕಿದೆ, ಸೊ ಹ್ಯಾಪಿ. ನನ್ನ ಹಸ್ಬೆಂಡಿಗೆ ಕರಿತೀನಿ, ಇವಾಗ ನೋಡೋಣ. ಪಪ್ಪಿ ಬನ್ನಿ ಇಲ್ಲಿ ಆಡೋಣ. ಹಿಂಗೆ ಹಿಂಗೆ ಹೇಳ್ಕೊಂಡ್ ಅಲ್ಲ ತೊಳೆ ಮೇಲೆ ಕೂಡ ಸೇರಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಗೇಮ್ಸ್ ಇದ್ದಾವೆ, ನಾವು ಕೂಡ ಟೈಮ್ನ ಸ್ಪೆಂಡ್ ಮಾಡಿದ್ವಿ, ತುಂಬಾ ಖುಷಿ ಆಯಿತು. ನಮ್ಮ ಮಕ್ಕಳಿಗೆ ಹೋಗೋಣ ಬನ್ನಿರಿ, ಟೈಮ್ ಆಗಿದೆ. ನೆಕ್ಸ್ಟು ನಾವು ಬೇರೆ ಊರಿಗೆ ಹೋಗ್ಬೇಕಲ್ವಾ, ಟೆಂಪಲಿಗೆ. ಟೈಮ್ ಆಗುತ್ತೆ ಅಂದರೆ ಕೇಳ್ತಾನೆ ಇಲ್ಲ. ನಾವು ಇನ್ನೂ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತೀವಿ, ನಾವು ಇನ್ನೂ ಇಲ್ಲೇ ಆಡ್ತೀವಿ ಅಂತ ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ರು. ಹೋಗಲಿ, ಇನ್ನು ಒಂದು 10 ಮಿನಿಟ್ಸ್ ಆಡಲಿ ಅಂತ ಅವ್ರಿಗೆ ಎನ್ಕರೇಜ್ ಮಾಡ್ತಾ ಇದ್ವಿ. ಪಾಪ ಅವ್ರಿಗೂ ಸಿಕ್ಕಾಪಟ್ಟೆ ಬೋರ್ ಆಗಿತ್ತು ಜರ್ನಿ ಮಾಡಿ, ಈ ರೀತಿ ಸಿಕ್ಕಾಗ ಅವ್ರಿಗೂ ಸಿಕ್ಕಾಪಟ್ಟೆ ಖುಷಿ ಅಂತಲೇ ಹೇಳ್ಬೋದು. ಅವ್ರು ನೋಡ್ತಾ ಇದ್ರೆ ನಮ್ಮ ಖುಷಿ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಚಿಕ್ಕವರಿದ್ದ ಈ ರೀತಿ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಲ್ವ. ಸೊ ಇವಾಗೆಲ್ಲರಿಗೂ ನೆಕ್ಸ್ಟ್ ನಾವು ತ್ರಯಂಬಕೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಬನ್ನಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಸಿ ಯು.